ಹಲೋ ಹಾಯ್ ಸ್ನೇಹಿತರೆ ನೋಡಿ ಒಂದು ಎರಡು ನಂಬರ್ ನಾನು ನಿಮಗೆ ಡಿಸ್ಪ್ಲೇ ಹಾಕಿ ಬರುತ್ತೆ ನಾನು ಟೈಪ್ ಮಾಡಿ ಒಂದು ಕಾಲ್ ಮಾಡಿ ಟ್ರೈ ಮಾಡ್ತೀನಿ ನೋಡಿ 1782900887 ಈ ನಂಬರ್ ಡೈಲ್ ಮಾಡ್ತೀನಿ ಕೇಳಿಸ್ಕೊಳ್ಳಿ ರಿಂಗ್ ಆಗ್ತಾ ಇಲ್ಲ ಓಕೆ ರಿಂಗ್ ಆಯ್ತು ರಿಸೀವ್ ಮಾಡ್ತಾ ಇಲ್ಲ ಅವಾಗ ಅವಾಗ ಸ್ವಿಚ್ ಆಫ್ ಆಗ್ತಾ ಇರುತ್ತೆ ನಂಬರು ಇನ್ನೊಂದು ನಂಬರ್ ಡೈಲ್ ಮಾಡ್ತೀನಿ ನೋಡಿ 9426795405 ನಾನು ಹೇಳೋ ನಂಬರು ಡಿಸ್ಪ್ಲೇ ಕೂಡ ಆಗ್ತವೆ ಆ ನಂಬರನ್ನು ನೀವು ಫೀಡ್ ಮಾಡ್ಕೊಳ್ಳಿ ನೀವು ಒಂದ್ಸಲ ಕಾಲ್ ಮಾಡಿ ಟ್ರೈ ಮಾಡಿ ಇವ್ರ ಕತೆ ಏನಂತ ಹೇಳ್ತೀನಿ ನೋಡಿ ಕಟ್ ಆಯಿತು ಸ್ನೇಹಿತರೆ ಬೆಂಗಳೂರಿನಲ್ಲಿ ಒಂದು ಮಾಫಿಯಾ ನಡೀತಾ ಇದೆ ವಾಟರ್ ಮಾಫಿಯಾ ವಾಟರ್ ಫಿಲ್ಟರ್ ಮಾಫಿಯಾ ನೋಡಿ ಬೆಂಗಳೂರಿನಲ್ಲಿ ನೀರನ್ನು ಅಷ್ಟು ಈಸಿಯಾಗಿ ಕುಡಿಯೋ ಸ್ಥಿತಿ ಇಲ್ಲ ಒಂದು ಕಡೆ ಕಾವೇರಿ ನೀರು ಬರುತ್ತೆ ಇನ್ನೊಂದು ಕಡೆ ಬೋರ್ ನೀರು ಬರುತ್ತೆ ಎಲ್ಲರೂ ಆಲ್ಮೋಸ್ಟ್ ಮನೇಲಿ ಫಿಲ್ಟರ್ ಇಟ್ಕೊಂಡಿರ್ತಾರೆ ಫಿಲ್ಟರ್ ನೀರು ಕುಡಿಯೋಂಥ ಅನಿವಾರ್ಯ ಸ್ಥಿತಿ ಇದೆ ನೀರು ಶುದ್ಧವಾಗಿರಬೇಕು ಆರೋಗ್ಯದ ವಿಚಾರ ಬೆಂಗಳೂರಿನಲ್ಲಿ ಏನಾಗಿದೆ ಈ ಅಕ್ವಾಗಾರ್ಡ್ ಈ ಕಂಪನಿ ಯುರೇಕಾ ಫೋರ್ಬ್ಸ್ ಅನ್ನೋ ಕಂಪನಿ ಬರುತ್ತೆ ಈ ಕಡೆ ಕೆಂಟ್ ಹೀಗೆ ಪರ್ಟಿಕ್ಯುಲರ್ ಆಗಿ ಬ್ರ್ಯಾಂಡೆಡ್ ಆಗಿರುವಂಥ ಒಂದಿಷ್ಟು ಕಂಪ್ನಿಗಳಿದ್ದಾವೆ ಇವರುಗಳು ನಾವು ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿರ್ತೀವಿ ಎಕ್ಸಾಂಪಲ್ ನಾನೇ ನನ್ನ ಕಥೆನೇ ಇತ್ತು ನಾನು ಕಳೆದ 4 ವರ್ಷದ ಹಿಂದೆ ಒಂದು 28,000 ರೂಪಾಯಿ ಕೊಟ್ಟು ಯುರೇಕಾ ಫೋರ್ಬ್ಸ್ ಕಂಪನಿಯ ಒಂದು ವಾಟರ್ ಫಿಲ್ಟರ್ ತೊಗೊಂಡೆ ಅಕ್ವಾಗಾರ್ಡ್ ಜೀನಿಯಸ್ ಅಂತ ಹೇಳ್ಬಿಟ್ಟು UO+ RO+ ಅಂತ ಹೇಳ್ಬಿಟ್ಟು 4-5 ಫಿಲ್ಟರ್ಗಳಾಗುತ್ತೆ ನೀರು ಚೆನ್ನಾಗಿ ಶುದ್ಧವಾಗಿ ಒಂದು ಬಿಸ್ಲೇರಿ ಲೆವೆಲ್ಗೆ ವಿತ್ ಮಿನರಲ್ಲು ಬರುವಂಥ ಒಂದು ಮಿಷನ್ನ ತಗೊಂಡೆ ಅದೆಲ್ಲ ಮಿನರಲ್ ಗಿನ್ರಲ್ ಅನ್ನೋದೇನೋ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ನಮ್ಮ ಸ್ನೇಹಿತರು ಯಾರು ನೀನು ಹೇಳ್ತಾಯಿದ್ರು ಅದು ಬಿಡಿ ನೀರು ಚೆನ್ನಾಗಿರುತ್ತೆ ಚೆನ್ನಾಗಿ ಬರ್ತಾಯಿತ್ತು ಇದು ವರ್ಷಕ್ಕೊಂದ್ಸಲ ಸರ್ವಿಸ್ ಅಂತ ಮಾಡಿಸ್ಬೇಕು ಸರ್ವಿಸ್ಸಿಗೆ ಅವ್ರು AMC ಅಂತ ಒಂದು ಮಾಡ್ತಾರೆ AMC ಅಂದರೆ ವರ್ಷಕ್ಕೊಂದ್ಸಲ AMC ಮಾಡಿಸಿ ಸುಮಾರು 6,000 ರೂಪಾಯಿವರೆಗೂ ದುಡ್ಡು ತಗೋತಾರೆ 6,000 ರೂಪಾಯಿ ದುಡ್ಡು ತಗೊಂಡು ವರ್ಷದಲ್ಲಿ 3 ಸರ್ವಿಸ್ ಫ್ರೀ ಕೊಡ್ತಾರೆ ಮತ್ತು ಆ ಮಿಷಿನ್ ಏನೇ ಹಾಳಾದರು ಆ್ಯಕ್ಚುಲಿ ನಿನ್ನೆ ನಮ್ಮ ಸ್ನೇಹಿತರು ಒಬ್ಬರು ಹೇಳಿದ್ರು ಯಾವುದೇ ಕಾರಣಕ್ಕೆ ಏನೂ ಆಗಲ್ಲ ಅಂತ ಬಟ್ ನಮಗೊಂದು ಧೈರ್ಯ ಏನೋ ಹಾಳಾದರೆ 10-20,000 ರೂಪಾಯಿ ಖರ್ಚಾಗ್ತದಲ್ಲಪ್ಪ ಅದರ ಬಂದು 6,000 ಕಟ್ಬಿಟ್ಟು 1 ವರ್ಷ ನಿರಾತಂಕವಾಗಿರ್ಬೋದಲ್ಲ ಒಂದು 3 ಸರ್ವಿಸ್ ಫ್ರೀ ಇರ್ತವೆ ಅಂಥೇಳಿ ಫಿಲ್ಟ್ರಿಗೆ 1.5 ಸಾವಿರ ರೂಪಾಯಿ ದುಡ್ಡು ಇರುತ್ತೆ ಪ್ಲಸ್ಸು ಇವ್ರಿಗೆ ಒಂದು 3.5 ಸಾವಿರ ರೂಪಾಯಿ ಎಕ್ಸ್ಟ್ರಾ AMC ಅಂತ ಒಂದು ಕಟ್ತೀವಿ 1 ವರ್ಷ ಅವ್ರು ಸರ್ವಿಸ್ ನೋಡ್ಕೋತಾರೆ ಏನು ಟೆನ್ಷನ್ ಇರಲ್ಲ ತಲೆನೋವು ಇರಲ್ಲ ಅಂಥೇಳಿ ಇದನ್ನು ನಾನು ಕಳೆದ 4-5 ವರ್ಷದಲ್ಲಿ ಕರೆಕ್ಟಾಗಿ ಮಾಡ್ತಾ ಬರ್ತಿದ್ದೆ ನಿನ್ನೆ ಸ್ವಲ್ಪ ಆಫೀಸಲ್ಲಿ ಬ್ಯುಸಿ ಇದ್ದೆ ಮನೆಗೆ ಒಬ್ರು ಫೋನ್ ಮಾಡಿದ್ರು ಸರ್ ನಿಮ್ದು AMC ಕ್ಲೋಸ್ ಆಗ್ತಿದೆ ಅಂತ ಈಗಿನ ಬ್ಯುಸಿ ಶೆಡ್ಯೂಲಲ್ಲಿ ಅದನ್ನೊಂದು ಕ್ರಾಸ್ ಚೆಕ್ ಕೂಡ ಮಾಡಲ್ಲ ಹೌದು ನೀವು ಯುರೇಕಾ ಫೋರ್ಬ್ಸ್ ಕಂಪ್ನಿಯಿಂದನ ಅಂತ ಕೇಳ್ತೀನಿ ಹೌದು ಸರ್ ಅಂತ ಹೇಳ್ತಾರೆ ಆಯ್ತು ಬಂದುಬಿಟ್ಟು ಅದನ್ನು ಸರಿ ಮಾಡ್ಕೊಳ್ಳಿ ಅಂದಾಗ ಒಂದು ಇಬ್ಬರನ್ನ ಕಳಿಸ್ಕೊಡ್ತಾರೆ ಯಾವ ನಂಬರು ನಿಮಗೊಂದು ಹೇಳಿದ್ನಲ್ಲ 9426795405 ಈ ನಂಬರು ಈ ಸಂಖ್ಯೆಯಿಂದ ಒಂದು ಫೋನ್ ಬರುತ್ತೆ ಸರ್ ಟೆಕ್ನಿಷಿಯನ್ ಅಂತ ಮನೆಗೆ ಹೋಗ್ತಾನೆ ಪಟಪಟ ಒಂದು 5-10 ನಿಮಿಷದಲ್ಲಿ ಏನೋ ಫಿಲ್ಟರ್ ಚೇಂಜ್ ಮಾಡ್ದಂಗೆ ಮಾಡ್ತಾನಂತೆ ದುಡ್ಡು ತೊಗೊಳ್ತಾನೆ ಬಿಲ್ ಕೇಳಿದಾಗ ಬಿಲ್ ಕೂಡ ನಾನಿರಲಿಲ್ಲ ಸ್ವಲ್ಪ ಎಲ್ಲ ಫಾಲೋ ಮಾಡುವಂತ ನಮ್ಮ ಮನೇಲಿ ಹೇಳಿದ್ದೆ ಬಿಲ್ ಕೇಳ್ತಾರೆ ಸರ್ ನಿಮ್ಮ ಬಿಲ್ಲೆಲ್ಲ ಮೇಲೆ ಬರುತ್ತೆ ಅಂತ ಹೇಳಿ 6,150 ರೂಪಾಯಿ ತೊಗೊಂಡು ಹೋಗ್ಬಿಡ್ತಾರೆ ಸಂಜೆ ಅಷ್ಟೊತ್ತಿಗೆ ಒಂದು ಬಿಲ್ ಬರುತ್ತೆ ನನಗೆ ಯಾವುದೋ ಅನ್ನೋ ನಂಬರಿಂದ ಮೇಲೂ ಬರಲ್ಲ ಏನೂ ಬರಲ್ಲ ವಾಟ್ಸಪ್ ಸಂಖ್ಯೆಗೆ ಬರ್ತದೆ ಅದು ಆ ಬಿಲ್ ನಿಮಗೆ ಡಿಸ್ಪ್ಲೇ ಆಗ್ತಿದೆ ನೋಡಿ ಆಕ್ವಾ ಫ್ರೆಶ್ ಪ್ರೋ ಅಂಥೇಳಿ ಆಕ್ವಾ ಫ್ರೆಶ್ ಪ್ರೋ ಅಂತೇಳಿ ಒಂದು ಬಿಲ್ ಬರ್ತದೆ ಆ ಬಿಲ್ ಡಿಸ್ಪ್ಲೇ ಆಗ್ತಿದೆ ನೋಡಿ ಅದ್ರಲ್ಲಿ ಅಡ್ರೆಸ್ ಇದೆ ಆಕ್ವಾ ಫ್ರೆಶ್ ಪ್ರೋ ಮಲ್ಟಿ ಬ್ರ್ಯಾಂಡ್ ಸರ್ವಿಸ್ ಎಕ್ಸ್ಪರ್ಟ್ ನಂಬರ್ 125 10th Cross Road RBI Layout 7th Phase JP Nagar ಬೆಂಗಳೂರು 5600078 ಅಲ್ಲಿ ಹೋದರೆ ಈ ಅಡ್ರೆಸ್ಸಲ್ಲೂ ಯಾರೂ ಇಲ್ಲ ಈ ಮೆಸೇಜ್ ಬಂದಂತಹ ಸಂಖ್ಯೆ ಏನಿದೆ ಆ ಸಂಖ್ಯೆ 99 868
717737 ಆ ಡಿಸ್ಪ್ಲೇ ಆಗ್ತಿದೆ ನೋಡಿ, ಝೂಮ್ ಮಾಡಿದ ಈ ಈ ನಂಬರು ನನಗೆ ಶಾಕ್ ಆಗ್ಬಿಡ್ತು. ಈ ಬಿಲ್ ನೋಡಿದ್ರೆ ಅಕ್ವಾ ಫ್ರೆಶ್ ಪ್ರೋ ಅಂತಿದೆ, ಯುರೇಕಾ ಫೋರ್ಬ್ಸ್ ಕಂಪನಿ ಅಂತ ಅವ್ರು ಹೇಳಿರೋದು. ಇದ್ಯಾವುದು ಅಕ್ವಾ ಫ್ರೆಶ್ ಪ್ರೋ ಇದೆ? ಇದಕ್ಕೆ ಸಂಬಂಧಪಟ್ಟು ಕೇಳ ಅಂತ ಫೋನ್ ಮಾಡ್ತೀನಿ. ಈ ಮೂರು ನಂಬರ್ಗಳು ಕೂಡ ಸಿಗಲ್ಲ, ಮೂರು ನಂಬರ್ಗಳು ಕೂಡ ಕಾಂಟ್ಯಾಕ್ಟಿಗೆ ಬರಲ್ಲ, ಎಲ್ಲ ಸ್ವಿಚ್ ಆಫ್ ನಾಟ್ ರಿಚೇಬಲ್ ಮಾಡ್ಕೊಂಡಿರ್ತಾರೆ. ಅಲ್ಲಿಗೆ ನಾನು ಮೋಸ ಹೋಗಿರೋದು ಸಾಬೀತಾಯಿತು. 6,000 ರೂಪಾಯಿ ದುಡ್ಡು ಕಳ್ಕೊಂಡೆ. ಅದಾದಮೇಲೆ ನಮ್ಮ ಸ್ನೇಹಿತರನ್ನ ಕರೆಸಿ ಆ ಫಿಲ್ಟರ್ನ ಚೆಕ್ ಮಾಡಿಸಿ, ಅವ್ರು ಹಾಕಿದ್ದೇನಾದರೂ ಒರಿಜಿನಲ್ ಇದೆಯಾ. ಯಾಕಂದರೆ ದುಡ್ಡಿನ ಪ್ರಶ್ನೆ ಅಲ್ಲ, ದುಡ್ಡು ಹೋಗಿದ್ದು ಹೋಗಲಿ, ಆದರೆ ಅವರು ಏನಾದರೂ ವಿಷಕಾರಿ ಫಿಲ್ಟರ್ಗಳನ್ನು ನಕಲಿ ಫಿಲ್ಟರ್ಗಳು ಹಾಕಿದ್ರೆ ಆ ನೀರು ಕುಡಿದ ನಮ್ಮ ಪರಿಸ್ಥಿತಿ ಏನಾಗಬೇಕು ಹೇಳಿ? ಆರೋಗ್ಯದ ವಿಚಾರ ಚೆಕ್ ಮಾಡಿಸಿದ್ರು ನಕಲಿ ಪ್ರಾಡಕ್ಟನ್ನು ಮಾಡಿರ್ತಾರೆ ಅವರು. ಆಮೇಲೆ ಇದರ ಬಗ್ಗೆ ನಾನು ಕೆಲವು ಎನ್ಕ್ವೈರಿಗಳು ಮಾಡಿದಾಗ ಇಡೀ ಬೆಂಗಳೂರಿನಲ್ಲಿ ಈ ಥರದೊಂದು ನಕಲಿ ಜಾಲ ಹೊಡ್ಕೊಂಡಿದೆ ಅಂತೆ. ಭಾಳ ಎಚ್ಚರವಾಗಿರಿ, ಭಾಳ ಹುಷಾರಾಗಿರಿ. ನಾನು ಯಾವತ್ತು ನಾನಿದ್ದರೆ ಯಾಮರಲ್ಲ, ನನ್ನ ಮನೆಯಲ್ಲಿ ಒಂದು ಯುರೇಕಾ ಫೋರ್ಬ್ಸ್ದು ಕಂಪನಿದು ಒಂದು ಐಡೆಂಟಿಟಿ ಐಡಿ ಕಾರ್ಡ್ ಚೆಕ್ ಮಾಡಬೇಕು. ಯಾವತ್ತೂ ಅಷ್ಟೇ, ನಿಮ್ಮ ಮನೆಗೆ ಯಾರಾದರೂ ಫಿಲ್ಟ್ರಿಗೆ ಇನ್ನೊಂದಕ್ಕೆ ಅಂತ ಬಂದುಬಿಟ್ರೆ ಇದೆಲ್ಲ ಹ್ಯಾಕ್ ಮಾಡಿರ್ತಾರೆ ನಂಬರ್ಗಳು. ನಮ್ಮ ನಂಬರ್ಗಳೆಲ್ಲ ಪರ್ಟಿಕ್ಯುಲರಾಗಿ ಒಂದು ಕಂಪ್ನಿ ರಿಜಿಸ್ಟರ್ ಆಗಿರುತ್ತೆ, ಬಟ್ ಇದು ಹ್ಯಾಕ್ ಮಾಡಿರ್ತಾರೆ. ಟೆಕ್ನಿಷಿಯನ್ಗಳು ಬದಲಾಗ್ತಾರೆ, ಟೆಕ್ನಿಷಿಯನ್ಗಳು ತೊಗೊಂಡಿರ್ತಾರೋ ಹೇಗೋ ಒಂದು ಹ್ಯಾಕ್ ಆಗಿಬಿಟ್ಟು ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಬರ್ತಾರೆ. ನೀವು ಯಾವ ಪ್ರಾಡಕ್ಟ್ನ ಫಾಲೋ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿರುತ್ತಲ್ಲ, ಅದೇ ಕಂಪ್ನಿಯಿಂದ ಕಾಲ್ ಮಾಡ್ತಿದ್ದೀವಿ ಅಂತ ಹೇಳಿಬಿಟ್ಟು ನಿಮಗೆ ಕರೆ ಮಾಡ್ತಾರೆ. ಕರೆ ಮಾಡಿಬಿಟ್ಟು ನಿಮ್ಮನ್ನು ನಂಬಿಸ್ತಾರೆ. ಬಂದ ತಕ್ಷಣ ನೀವು ಮಾಡಬೇಕಾದ ಫಸ್ಟ್ ಐ ಡಿ ಕಾರ್ಡ್ ಚೆಕ್ ಮಾಡಬೇಕು. ಅದಾದಮೇಲೆ ಅವರು ಒಂದು ಪ್ರಾಡಕ್ಟ್ ಏನು ಫಿಲ್ಟರ್ನ ಓಪನ್ ಮಾಡ್ತಾರಲ್ಲ, ಅಲ್ಲಿ ಯುರೇಕಾ ಫೋರ್ಬ್ಸ್ ಅನ್ನೋ ಕಂಪ್ನಿ ಅಥವಾ ನೀವು ಯಾವ ಕಂಪ್ನಿ ಕೆಂಟ್ ಇದ್ದರೆ ಕೆಂಟು ಅದಕ್ಕೆ ಸಂಬಂಧಪಟ್ಟಂತಹ ಬ್ಯಾಡ್ಜು ಲೇಬಲ್ಲು ಜೆನ್ಯೂನ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಸುಮ್ಮನೆ ಬ್ಯಾಗಿಂದ ತೆಗ್ದೆಲ್ಲ ಹಾಕ್ಬಿಡ್ತಾರೆ, ಯಾವುದ್ಯಾವುದೋ ಕಾರ್ಡಿಂದ ತೆಗ್ಬಿಡ್ತಾರೆ, ಕವರಲ್ಲೂ ಕೂಡ ನಕಲಿ ಅನ್ನೋದಿರುತ್ತೆ. ಅದಕ್ಕೆ ನೀವು ಮಾಡಬೇಕಾಗಿತ್ತು, ಯಾರೋ ಫೋನ್ ಮಾಡಿದ್ರು ಅಂತೇಳಿ ಯಾಮಾರೋದು ಕೆಲಸ ಅಲ್ಲ. ಮಾಡಬೇಕಾಗಿದ್ದು ಫಸ್ಟ್ ನೀವು ಅಥರೈಸ್ಡ್ ವೆಬ್ಸೈಟಿಗೆ ಹೋಗ್ಬಿಟ್ಟು ನಿಮ್ಗೆ ನಿಮ್ಮ ಕಂಪ್ಲೇಂಟ್ನ ರೈಸ್ ಮಾಡಬೇಕು. ನಿಮಗೇನೋ ಸಮಸ್ಯೆ ಇದ್ದರೆ ಅವ್ರನ್ನ ಆ ಮೂಲಕ ಟೆಕ್ನಿಷಿಯನ್ ಕರೆಸ್ಬಿಟ್ಟು ಐ ಡಿ ಕಾರ್ಡು ಇನ್ನೊಂದೆಲ್ಲ ಕನ್ಫರ್ಮೇಷನ್ ಮಾಡ್ಕೊಳ್ಳೋದೆ ಮೂಮೆಂಟ್ ಆದರೆ ಮೂವ್ ಆದರೆ ಯಾಮಾರು ಬಿಡ್ತೀವಿ. ಒಂದು ಕಡೆ ದುಡ್ಡು ಕಳ್ಕೊತೀರ, ಇನ್ನೊಂದು ಕಡೆ ಆರೋಗ್ಯವನ್ನು ಕಳ್ಕೊತೀರ. ಈ ಥರದ ಸಮಸ್ಯೆ ಆಗಬಾರ್ದು. ಇದೆಲ್ಲ ನಂಬರ್ ಡಿಸ್ಪ್ಲೇ ಆಗಿದೆ, ಕಾಂಟ್ಯಾಕ್ಟ್ ಮಾಡಿ ಟ್ರೈ ಮಾಡಿ. ಈ ವರದಿನ ಯಾರಾದರೂ ಪೊಲೀಸರು ನೋಡ್ತಾ ಇದ್ರೆ, ಪೊಲೀಸ್ ಇಲಾಖೆ ನೋಡ್ತಾ ಇದ್ರೆ, ಒಂದು ಈ ಥರದ ನಂಬರ್ಗಳನ್ನು ಇಟ್ಕೊಂಡು ಒಂದಿಷ್ಟು ಇದನ್ನ ಪತ್ತೆ ಹಚ್ಚಿಬಿಟ್ಟು ಈ ಜಾಲವನ್ನು ಭೇದಿಸಿ. ನೀವು ಅಕ್ಕಿ ನಕಲಿ ಅಕ್ಕಿ ನಕಲಿ ಬೇಳೆ ನಕಲಿ ಗೋಧಿ ಇದು ಯಾವುದ್ಯಾವುದೋ ಲೆಕ್ಕಾಚಾರ ನಡೆದೋಗ್ಬಿಡ್ತಾವೇನೋ ಒಂದೊಂದ್ಸಲ ಗೊತ್ತಿಲ್ಲ. ಕುಡಿಯೋ ನೀರು ವಿಚಾರ ರೀ, ಇಲ್ಲೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳಿರ್ತಾವೆ ಮನೇಲಿ, ಏನಾಗಬೇಕು ಹೆಲ್ತ್ ಸಮಸ್ಯೆ, ಈ ಥರ ದುಡ್ಡು ಮಾಡಬೇಕು ಅಂತೇಳಿ. ಇದಕ್ಕೆ ಯಾವುದಾದ್ರು ವೇಷವಾಡಿಕೆ ಮಾಡ್ಬೋದು, ತಲೆ ಹಿಡ್ದು ಬದುಕ್ಬೋದು ನನ್ನ ಮಕ್ಕಳು. ಈ ಥರ ನಾವು ಫ್ರಾಡ್ ಮಾಡೋದು ನಾಟಲ್ಲಿ ಹೋಗೋದು. ಯಾಕಂದ್ರೆ ನನಗೊಂದು ಅರ್ಥ ಆಗದಿರೋದು ಏನಂದರೆ, ಒಂದು ಕಸ್ಟಮರಿಗೆ ಒಂದು ನಂಬರ್ ಯೂಸ್ ಮಾಡ್ತಾರ ಇವರು, ಅಥವಾ ಒಂದು ದಿನಕ್ಕೆ ಒಂದಿಷ್ಟು ಜನಕ್ಕೆ ಈ ಥರ ಯಾಮರಿಸಿ ಆ ನಂಬರನ್ನು ಬಿಸಾಕ್ತಾರ, ಎಷ್ಟು ಸಿಮ್ಗಳಿರ್ತವೆ ಇವ್ರ ಹತ್ರ, ಯಾವ ಥರ ಇವರು ವ್ಯವಸ್ಥೆ ಮಾಡ್ತಾರೆ, ಯಾವ ಥರದ್ದು ಇದು ಮಾರ್ಕೆಟಿಂಗು, ಎಲ್ಲದೂ ಕೂಡ ಪತ್ತೆ ಆಗಬೇಕಿದು. ನಮ್ಮ ಸ್ನೇಹಿತರೆ ಅನೇಕರು ಇದರಲ್ಲಿ ಕೆಲಸ ಮಾಡ್ತಾರೆ, ಅವ್ರನ್ನೆಲ್ಲ ಎನ್ಕ್ವೈರಿ ಮಾಡ್ತೀನಿ ನಾನು. ಅವ್ರು ಹೇಳಿದ್ರು, ಇಲ್ಲ ಅಣ್ಣ ಇದು ದೊಡ್ಡ ಸಂಚಿದು, ಇದು ವ್ಯಾಪಕವಾಗಿ ನಡೀತಿದೆ ಬೆಂಗಳೂರಲ್ಲಿ ಸ್ಪೆಷಲಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಆ ಬುಲ್ಲಲ್ಲಿ ನೋಡಿ ಕೆಳಗಡೆ ಒಂದು ಕ್ಯೂ ಆರ್ ಕೋಡ್ ಅಂತ ತೋರಿಸಿದ್ದಾರೆ, ಅದು ಓಪನ್ ಮಾಡಿ ಅದು ಆ ಕ್ಯೂ ಆರ್ ಕಾರ್ಡ್ ಒಂದು ನಕಲಿ ಕ್ಯೂ ಆರ್ ಕಾರ್ಡ್. ಅದನ್ನು ಸ್ಕ್ಯಾನ್ ಮಾಡಿ ನೋಡಿದೆ ನಾನು, ಏನಿಲ್ಲ, ಏನೇನೋ ಹೋಗುತ್ತೆ ಎಲ್ಲೆಲ್ಲೋ ಹೋಗುತ್ತೆ. ಒಟ್ಟಲ್ಲಿ ಸ್ವಲ್ಪ ಡಿಪಾರ್ಟ್ಮೆಂಟ್ ತಲೆ ಕೆಡಿಸ್ಕೋಬೇಕಿದು, ಇಲ್ಲಾಂದರೆ ಹೆಲ್ತು ಆ ಹೆಲ್ತ್ ಇಲಾಖೆ ನಮ್ಮ ಫುಡ್ ಆ್ಯಂಡ್ ಇದೆಲ್ಲ ಇರ್ತಾವಲ್ಲ, ಏನೋ ಬರ್ತೀವಲ್ಲ ನೀವು ಫುಡ್ ಸೇಫ್ಟಿ ಅವೆಲ್ಲ ಎನ್ಕ್ವೈರಿ ಮಾಡಿ ಇಂಥ ನಾವು ಪತ್ತೆ ಹಚ್ಚಿಬಿಟ್ಟು ನಾಶ ಮಾಡಿ ಅಂತ ಹೇಳ್ತಾ ನಾನು ಮಾತ್ರ ಮುಗಿಸ್ತೀನಿ. ನಮಸ್ಕಾರ.